Then how are you all? Hello everybody. Are you all doing good? Safe? Fine. Now, welcome back to Nalikali English class. Before we go to the lesson, let us know what we are going to learn today. Today, we are going to learn to recite rhymes with actions. And also, we are going to learn to sing songs or rhymes with expressions. And also, today we will learn to read stories, classroom walls, posters and charts. Are you all ready? Are you all with me? Come on. Now, let us recall the last class. In the last class, I have given you some homework. You remember that? Yes. What was that homework? Yes, I asked you to practice a rhyme, what we learnt in the last class, isn't it? ನಾವು ಹಿಂದೆ ಕಲಿತ ಪಾಠದಲ್ಲಿ ಒಂದು ರೈಮ್ನ ನಿಮಗೆ ಹೇಳಿಕೊಟ್ಟಿದ್ದೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಮಾಡಿದ್ದೀರಾ ಇಲ್ಲ? ಐ ಹೋಪ್ ಯು ಹ್ಯಾವ್ ಆಲ್ ಲರ್ನ್ ದ ರೈಮ್. ಕಮ್ ಆನ್, ಲೆಟ್ ಮಿ ಚೆಕ್. ಯೇಸ್, ಏನು ಮಾಡ್ತಾ ಇದೆ ಗೊಂಬೆ, ನೆನಪು ಬಂತಲ್ವಾ? ಗುಡ್. ದಿಸ್ ಈಸ್ ದ ವೇ ಐ ಕ್ಲ್ಯಾಪ್ ಮೈ ಹ್ಯಾಂಡ್ಸ್. Clap my hands, clap my hands, clap, clap, clap. Very good. Next one. Yes, this is the way I tap my feet, tap my feet, tap my feet, tap, tap, tap. Next one. Yeah, this is interesting. This is the way I shake my head, shake my head, shake my head, shake, shake, shake. Come on, let us learn some more parts of our body. Shall we go? See, what are those? Eyes, ear, mouth, tongue, nose, teeth. ಏನವೆಲ್ಲ ಅಂತ ತಿಳ್ಕೊಳ್ಳೋಣ. See, this is my face. Very good. This is my nose. ಮೂಗ್ ತೋರಿಸ್ತಾ ಹೇಳಿ, this is my nose. ಮೈ ಅಂದರೆ ನನ್ನ. This is my nose. Repeat after me. This is my mouth. ಏನು ತೋರಿಸ್ತಾ ಇದ್ದೀನಿ ನಾನು? ಹಾಂ, ಕರೆಕ್ಟ್, ಬಾಯಿ. ದಿಸ್ ಈಸ್ ಮೈ ಮೌತ್. ದಿಸ್ ಈಸ್ ಮೈ ಐ. ಕಣ್ಣು ತೋರಿಸ್ತಾ ಹೇಳಿ, ದಿಸ್ ಈಸ್ ಮೈ ಐ. ದೀಸ್ ಆರ್ ಮೈ ಐಸ್. ನೋಡಿ, ಒಂದಿದ್ರೆ ಐ ಅಂತೀವಿ, ಒಂದಕ್ಕಿಂತ ಎರಡಿದೆ ಅಲ್ವಾ, ಹಾಗಾಗಿ ನಾವೇನು ಹೇಳ್ತೀವಿ? ಐಸ್. ಐಸ್ ಅಂದರೆ ಏನು? ತಿನ್ನೋ ಐಸ್ ಅಲ್ಲ ಮಕ್ಕಳೇ, ಕಣ್ಣುಗಳು. ದಿಸ್ ಈಸ್ ಮೈ ಐ. ದೀಸ್ ಆರ್ ಮೈ ಐಸ್. ಟಚಿಂಗ್ ಯುವರ್ ಐಸ್, ಯು ಕ್ಯಾನ್ ಸೇ ದೀಸ್ ಆರ್ ಮೈ ಐಸ್. ಡೋಂಟ್ ಪುಟ್ ಯುವರ್ ಫಿಂಗರ್ಸ್ ಇನ್ ಟು ಯುವರ್ ಐಸ್, ಇಟ್ ವಿಲ್ ಹರ್ಟ್ ಯು. ದಿಸ್ ಈಸ್ ಮೈ ಇಯರ್. ಇಯರ್ ಅಂದರೆ ಮಕ್ಕಳೇ, ಹ್ಞೂ, ಕರೆಕ್ಟ್, ಕಿವಿ. ದೀಸ್ ಆರ್ ಮೈ ಇಯರ್ಸ್. ನೋಡಿ, ಎರಡು ಕಿವಿ ಇದೆಲ್ಲ, ಅದಕ್ಕೆ ನಾವು ದೀಸ್ ಆರ್ ಅಂತ ಹೇಳಬೇಕು. ದಿಸ್ ಈಸ್ ಮೈ ಟೂತ್. ಟೂತ್ ಅಂದರೆ ಹಲ್ಲು, ಒಂದು ಹಲ್ಲು ತೋರಿಸಿ. ದಿಸ್ ಈಸ್ ಮೈ ಟೂತ್. ದೀಸ್ ಆರ್ ಮೈ ಟೀತ್. ಓಕೆ, ಶಾಲ್ ವಿ ಗೋ? ಆಹಾ, ಸೋ ನೈಸ್. ಸಿ, ದಟ್ ಗರ್ಲ್ ಈಸ್ ಶೋಯಿಂಗ್ ಹರ್ ನೋಸ್ ಆ್ಯಂಡ್ ಟೆಲಿಂಗ್ ದಿಸ್ ಈಸ್ ಮೈ ನೋಸ್. ನೀವು ಹೇಳಿ, ದಿಸ್ ಈಸ್ ಮೈ ನೋಸ್ ಅಂತ ಹೇಳ್ತಾ ಇದ್ದಾಳೆ ಅವಳು. ಐ ರಿಕ್ವೆಸ್ಟ್ ಆಲ್ ಮೈ ಚಿಲ್ಡ್ರನ್, ಸೆಕೆಂಡ್, ಥರ್ಡ್ ಆ್ಯಂಡ್ ಅಬೌವ್, ಯು ಕ್ಯಾನ್ ಟೇಕ್ ಡೌನ್ ದಿಸ್. ದಿಸ್ ಈಸ್ ಮೈ ನೋಸ್. ನೋಡಿಸ್ತಾ ಇದ್ದೀರಲ್ವಾ? ಎಸ್, ದಿಸ್ ಈಸ್ ಮೈ ನೋಸ್ ಅಂತ ಹೇಳ್ತಿದ್ದಾಳೆ. ಕಮ್ ಆನ್, ನೆಕ್ಸ್ಟ್. ದಿಸ್ ಈಸ್ ಮೈ ಮೌತ್. ದಿಸ್ ಈಸ್ ಮೈ ಮೌತ್. ಕಮ್ ಆನ್, ಟೇಕ್ ಡೌನ್. ದಿಸ್ ಈಸ್ ಮೈ ಟಂಗ್. ವೆರಿ ಕ್ಯೂಟ್ ಡಾಗ್, ಇಟ್ಸ್ ಶೋಯಿಂಗ್ ಇಟ್ಸ್ ಟಂಗ್. ಯು ಕ್ಯಾನ್ ಆಲ್ಸೋ ಶೋ. ದಿಸ್ ಈಸ್ ಮೈ ಟಂಗ್. ದಿಸ್ ಈಸ್ ಮೈ ಟಂಗ್. ಚಿಲ್ಡ್ರನ್, ಪ್ಲೀಸ್ ಟೇಕ್ ಡೌನ್ ದಿಸ್. ಗುಡ್. ವಾಟ್ ನೆಕ್ಸ್ಟ್? ವಾವ್, ವೆರಿ ನೈಸ್ ಪಿಕ್ಚರ್. ಸಂಬಡಿ ಈಸ್ ಸೀಯಿಂಗ್, ರೈಟ್? ಯಾರೋ ನೋಡ್ತಾ ಇದ್ದಾರೆ. ಏನು ಹೇಳ್ತಾರೆ? ದಿಸ್ ಈಸ್ ಮೈ ಐ. ಕರೆಕ್ಟ್, ದಿಸ್ ಈಸ್ ಮೈ ಐ. ದೀಸ್ ಆರ್ ಮೈ ಐಸ್. ಈಸ್ ಇಟ್ ನೈಸ್? ಸಿ, ಇಟ್ಸ್ ಶೋಯಿಂಗ್ ಇಟ್ಸ್ ಬೋತ್ ಐಸ್, ಬ್ಲಿಂಕಿಂಗ್ ದ ಐಸ್. ದೀಸ್ ಆರ್ ಮೈ ಐಸ್.
Children, take down this. Let's move to the next. This is my ear. Kiwi, alva. This is my ear. Funny. These are my ears. So big ears. She is showing, right? Haudu. Sumne aatakke. These are my ears. Take down this. Awardings idella adana barkoli bega bega. Good. What next? This is enu? Yes, hallu adu. Correct. En helbekadakke? This is my tooth. Hagare hallugalu bandre en heltivi? These are my teeth anta heltivi nodi esu chenaga hallu torustide. These are my teeth. Correct. Children, all of you, please take down this. In the last class, I have asked you to be get ready with the 4-line notebook. Poshukre, na nimgella helidde. Namma makkalige 4-line pustaka, 4 lines pustaka matte ond pencilu, eraseru korsi anta. Korsidira alva? Hagare bariyodakke yake tade madona inna? Let us start. ಒಂದನೇ ತರಗತಿ ಮಕ್ಕಳು ಮೊದಲೇ ದಿನ ಬರೀತಿದ್ದೀರಾ? ಆರ್ ಯು ಆಲ್ ಥ್ರಿಲ್ಡ್? ಗುಡ್. ಕಮ್ ಆನ್, ವಾಟ್ ಟು ರೈಟ್? ಈ ರೀತಿಯ 4-line ಪುಸ್ತಕ ಇದೆಯಾ ನಿಮ್ಮ ಹತ್ರ? ಆರ್ ಯು ಆಲ್ ರೆಡಿ ವಿತ್ ದಿಸ್ ನೋಟ್ಬುಕ್? ಗುಡ್. ವಾಟ್ ಟು ರೈಟ್? ಏನು ಮಾಡಬೇಕು? ಚಿಲ್ಡ್ರನ್, ಟೇಕ್ ದ ಹೆಲ್ಪ್ ಆಫ್ ಯುವರ್ ಎಲ್ಡರ್ಸ್. ಓಕೆ, ನಿಮ್ಮ ಪೋಷಕರ ಅಥವಾ ಅಕ್ಕ ತಂಗಿಯರು ಯಾರಿದ್ದೀರಿ ಅವ್ರ ಜೊತೆನಲ್ಲಿ ಕೂತ್ಕೊಂಡು ಬರೀರಿ. ಪೋಷಕರೇ ಮಕ್ಕಳ ಜೊತೆನಲ್ಲಿ ಕೂತ್ಕೊಂಡು ಅವ್ರು ಬರೀಲಿಕ್ಕೆ ಸಹಾಯ ಮಾಡಿ. ಏನು ಬರೀಬೇಕು? ವಾಟ್ ಟು ರೈಟ್ ಚಿಲ್ಡ್ರನ್? ಸಿ, ದೇರ್ ವಿಲ್ ಬಿ 4 lines. 1 red, 2 blue ಆ್ಯಂಡ್ ಅಗನ್ 1 red. ಇಸ್ಂಟ್ ಇಟ್? ಸೊ ಯು ಹ್ಯಾವ್ ಟು ರೈಟ್ ದ ಲೈನ್ಸ್ ಇನ್ ಬಿಟ್ವೀನ್ 2 blue lines. ಈ 2 blue lines ಮಧ್ಯೆ ನೀವು ಗೆರೆಗಳನ್ನು ಬರೀರಿ. ಹೀಗಿದೆ, ಯು ಕ್ಯಾನ್ ರೈಟ್ ದ ಲೈನ್ಸ್ ಲೈಕ್ ದೀಸ್. ಬರೆಸ್ತಾ ಇದ್ದೀರಾ ಪೋಷಕರೇ? ಗುಡ್. ಇದನ್ನು ನಾವು ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಸ್ಲ್ಯಾಂಟಿಂಗ್ ಲೈನ್. ನೋಡಿ, ಸ್ವಲ್ಪ ಕ್ರಾಸ್ ಆಗಿ ಬರೀಬೇಕು. ಇಲ್ಲಿ ಎಲ್ಲ ಬರೀತಾ ಇದ್ದೀರಾ ತಾನೇ? ಗುಡ್. ನೆಕ್ಸ್ಟ್ ಒನ್ ಈಸ್ ಯು ಹ್ಯಾವ್ ಟು ಸ್ಟಾರ್ಟ್ ದ ಲೈನ್ ಫ್ರಮ್ ದ ರೆಡ್ ಲೈನ್. ನೋಡಿ, ರೆಡ್ ಲೈನಿಂದ 3rd lineಗೆ ಎಂಡ್ ಮಾಡಬೇಕು. 3rd lineವರೆಗೂ ಗೆರೆಯನ್ನು ಹಾಕಿ. Okay, then what will be the next? This is one type of lines. Now this will starts from the blue line and it will ends with the red line. Madalne line, red line bit pudi, adar keligirontha ondu blue line inda start maadi red line varigu banni. Aita? ಪೋಷಕರೇ ಮಕ್ಕಳ ಜೊತೆಯಲ್ಲಿ ಇದ್ದೀರಾ ಅಲ್ವಾ? ಮಕ್ಕಳೇ, ನಿಮ್ಮ ಅಕ್ಕ, ಅಣ್ಣ, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಯಾರ್ದಾದ್ರೂ ಸಹಾಯ ತಗೊಂಡು ಬರೀತಾ ಇರಿ. ಗುಡ್. ದಿಸ್ ಲೈನ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ದ ರೆಡ್ ಲೈನ್ ಆ್ಯಂಡ್ ಎಂಡ್ಸ್ ವಿತ್ ದ 3rd line, ಬ್ಲೂ ಲೈನ್. ಓಕೆ, ಬರಿತಾ ಇದ್ದೀರಲ್ವಾ? ಕಮ್ ಆನ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಬರೀ ಮಧ್ಯೆ ಬ್ಲೂ ಲೈನಲ್ಲಿ ಮಾತ್ರ ಒಂದು ಮೇಲಿಂದ ಹಿಂಗೆ ಕೆಳಗೆ, ಇದು ಈ ಕೆಳಗಿಂದ ಮೇಲೆ ಹೀಗೆ ಬರೀಬೇಕು. ಬರಿತಾ ಇದ್ದೀರಾ? ಶಲ್ ವಿ ಮೂವ್ ಟು ದ ನೆಕ್ಸ್ಟ್ ಒನ್. ಹಾಂ, ಇದು ಹಾಗೇನೆ, ಒಂದು ಮೇಲಿನಿಂದ ಕೆಳಕ್ಕೆ, ಇನ್ನೊಂದು ಕೆಳಗಿನಿಂದ ಮೇಲಕ್ಕೆ ಬರೀಬೇಕಾಗುತ್ತೆ. ವೆರಿ ಗುಡ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ನಾವು ಮೊದಲನೇ ಲೈನ್ ಬರೆದಿದ್ವಲ್ಲ, ರೆಡ್ ಲೈನಿಂದ ಬ್ಲೂ ಲೈನ್ವರೆಗೆ, ಅದು ಫಸ್ಟ್ ಆಯಿತು. ಈಗ ನಾವೇನು ಮಾಡಿದ್ದೀವಿ, ಬ್ಲೂ ಲೈನಿಂದ ರೆಡ್ ಲೈನ್ವರೆಗೆ. We will start from here and ends with here. Come on, let's move to the next one. ನೋಡಿ, ಈಗ ಎರಡು ಬರಿತಾ ಇದ್ದೀವಿ ನಾವು. ಆಲ್ಮೋಸ್ಟ್ 3 ರೀತಿಯ ಗೆರೆಗಳನ್ನು ಬರಿತಾ ಇದ್ದೀವಿ. ಇಲ್ಲಿ ಬ್ಲೂ ಲೈನಿಂದ ರೆಡ್ ಲೈನ್ವರೆಗೂ 1 line ಹಾಕಿದ್ವಿ, ಅದರ ಪಕ್ಕದಲ್ಲಿ ಬ್ಲೂ ಲೈನ್ ಒಳಗಡೆ 1 line ಹಾಕಿದ್ವಿ, ಆಮೇಲೆ ರೆಡ್ ಲೈನಿಂದ ಬರೀ ಬ್ಲೂ ಲೈನ್ ಟಚ್ ಮಾಡೋ ಹಾಗೆ ಇನ್ನೊಂದು ಲೈನ್ ಹಾಕ್ತಾ ಇದ್ದೀವಿ. ಇದು ನಾವು ಮನೆ ಮುಂದೆ ರಂಗೋಲಿ ಬಿಡಿಸಿದ ಹಾಗೆ. ಎಸ್, ನೋಡಿ, ಒಂದಕ್ಕೆ ಒಂದು ಟಚ್ ಹಾಕ್ಕೊಂಡು ಬರಿತೀವಿ ಕ್ರಾಸ್ ಲೈನ್ಸ್. ಮುಂದೆ ನೋಡೋಣ, ಹಾಫ್ ಸರ್ಕಲ್.
ಚಿಕ್ಕ ಎರಡು ಲೈನಲ್ಲಿ ಮಾತ್ರ ರೆಡ್ ಲೈನ್ಸ್ ಬಿಟ್ಬಿಡಿ ಓನ್ಲಿ ಇನ್ ಬಿಟ್ವೀನ್ ಟೂ ಬ್ಲೂ ಲೈನ್ಸ್ ವಿ ಹ್ಯಾವ್ ಟು ರೈಟ್ ದ ಸೆಮಿ ಸರ್ಕಲ್ ಹಾಫ್ ಸರ್ಕಲ್ ಓಕೆ ಶಲ್ ವಿ ಮೂವ್ ಟು ದ ನೆಕ್ಸ್ಟ್ ಒನ್ ಹಾಂ ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟು ಚಿಲ್ಡ್ರನ್ ನೋಡಿ ಎಷ್ಟು ಚೆನ್ನಾಗಿ ಹಾವು ಥರ ಇದೆ ಇಸ್ಇಂಟ್ ಇಟ್ ಇದೆಲ್ಲ ಬ್ಲೂ ಲೈನ್ಸಲ್ಲಿ ಮಾತ್ರ ಬರೀರಿ ಓಕೆ ನಾವು ಇಟ್ಸ್ ವೆರಿ ವೆರಿ ಈಸಿ ಟು ಯು ಆಲ್ ಓನ್ಲಿ ಇನ್ ದ ಮಿಡ್ಲ್ ಆಫ್ ದ ಬ್ಲೂ ಲೈನ್ಸ್ ಯು ಪುಟ್ ಸರ್ಕಲ್ಸ್ ಫುಲ್ ಸರ್ಕಲ್ಸ್ ಪೂರ್ತಿಯ ಸರ್ಕಲ್ನ ಬರೀರಿ ದೆನ್ ಇದು ನಾವು ಮನೆ ಮುಂದೆ ರಂಗೋಲಿ ಬಿಡಿಸಿ ಬಾರ್ಡ್ ಬರೀತೀವಲ್ಲ ಅದೇ ರೀತಿ ಸಿ ಯು ಸ್ಟಾರ್ಟ್ ಲೈಕ್ ದಿಸ್ ಬರಿತಾ ಬರಿತಾ ಬನ್ನಿ ಈ ಬ್ಲ್ಯಾಂಕ್ ಪೇಪರ್ಸ್ ತೋರಿಸ್ತಾ ಇರೋದು ನಿಮಗೆ ಆ ರೀತಿ ಇಲ್ಲಿ ನೀವು ಬರೆಯಬೇಕು ಸೊ ಈ ಥರ ಬ್ಲ್ಯಾಂಕ್ ಪೇಪರಲ್ಲಿ ಈ ರೀತಿಯ ನೀವು ಗೆರೆಗಳನ್ನು ಸೊ ಲಾಸ್ಟ್ ಒನ್ ಇದು ಇಲ್ಲಿದೆ ಕೆಳಗಿರೋದನ್ನು ನೀವು ಬರೆಯಬೇಕು ಸಿ ಚಿಲ್ಡ್ರನ್ ಆ್ಯಂಡ್ ಮೈ ಡಿಯರ್ ಪೇರೆಂಟ್ಸ್ ಈ ರೀತಿಯ ಸ್ಟ್ರೋಕ್ಸ್ನ ನಾವು ಮಕ್ಕಳಿಗೆ ಬರೆಸಿದ್ರೆ ಅವ್ರಿಗೆ ಬರವಣಿಗೆಯ ಸುಲಭ ಆಗುತ್ತೆ ಟುಡೇ ವಿ ಹ್ಯಾವ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ ದ ಸ್ಟೋರಿ ಅಬೌಟ್ ದ ಫ್ಯಾಟ್ ಕಿಂಗ್ ಏನು ಫ್ಯಾಟ್ ಕಿಂಗ್ ಕಮ್ ಆನ್ ಈಗ ನಾನು ಹೇಳ್ಕೊಡ್ತೀನಿ ನಿಮಗೆ ದೇರ್ ವಾಸ್ ಅ ಫ್ಯಾಟ್ ಕಿಂಗ್ ದ ಫ್ಯಾಟ್ ಕಿಂಗ್ ಹ್ಯಾಡ್ ಅ ಫ್ಯಾಟ್ ಕ್ವೀನ್ ಆ್ಯಂಡ್ ಅ ಥಿನ್ ಡಾಗ್ ದ ಫ್ಯಾಟ್ ಕಿಂಗ್ ಆ್ಯಂಡ್ ಹಿಸ್ ಥಿನ್ ಡಾಗ್ ವೆಂಟ್ ಫಾರ್ ಎ ವಾಕ್ ದ ಡಾಗ್ ಸಾ ಅ ಕ್ಯಾಟ್ ಆ್ಯಂಡ್ ರ್ಯಾನ್ ಆಫ್ಟರ್ ಇಟ್ ದ ಫ್ಯಾಟ್ ಕಿಂಗ್ ರ್ಯಾನ್ ಆಫ್ಟರ್ ದ ಡಾಗ್ ಹಿ ರ್ಯಾನ್ ಆ್ಯಂಡ್ ರ್ಯಾನ್ ಫಾರ್ ಮೆನಿ ಡೇಸ್ ದ ಫ್ಯಾಟ್ ಕಿಂಗ್ ಕಾಟ್ ದ ಡಾಗ್ ನೌ ದ ಫ್ಯಾಟ್ ಕಿಂಗ್ ವಾಸ್ ಥಿನ್ ಅರ್ಥ ಆಯ್ತಾ ಮಕ್ಕಳೇ ಬನ್ನಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ದೇರ್ ವಾಸ್ ಅ ಫ್ಯಾಟ್ ಕಿಂಗ್ ದ ಫ್ಯಾಟ್ ಕಿಂಗ್ ಹ್ಯಾಡ್ ಅ ಫ್ಯಾಟ್ ಕ್ವೀನ್ ಆ್ಯಂಡ್ ಅ ಥಿನ್ ಡಾಗ್ ಏನು ಹಾಗಂದರೆ ದೇರ್ ವಾಸ್ ಅ ಫ್ಯಾಟ್ ಕಿಂಗ್ ಹೆಂಗಿದ್ದಾನೆ ರಾಜ ದಪ್ಪಗೆ ದಡೂತಿಯಾಗಿದ್ದಾನೆ ಫ್ಯಾಟ್ ಅಂದರೆ ದಪ್ಪ ದೇರ್ ವಾಸ್ ಅ ಫ್ಯಾಟ್ ಕಿಂಗ್ ಹಿ ಹ್ಯಾಡ್ ಎ ಫ್ಯಾಟ್ ಕ್ವೀನ್ ಗೊತ್ತಲ್ವ ಕ್ವೀನ್ ಅಂದರೆ ರಾಣಿ ಆ್ಯಂಡ್ ಹಿ ಹ್ಯಾಡ್ ಅ ಥಿನ್ ಡಾಗ್ ಡಾಗ್ ಅಂದರೆ ನಾಯಿ ದೇರ್ ವಾಸ್ ಅ ಫ್ಯಾಟ್ ಕಿಂಗ್ ದ ಫ್ಯಾಟ್ ಕಿಂಗ್ ಹ್ಯಾಡ್ ಎ ಫ್ಯಾಟ್ ಕ್ವೀನ್ ಆ್ಯಂಡ್ ಎ ಥಿನ್ ಡಾಗ್ ದ ಫ್ಯಾಟ್ ಕಿಂಗ್ ಆ್ಯಂಡ್ ಹಿಸ್ ಥಿನ್ ಡಾಗ್ ವೆಂಟ್ ಫಾರ್ ಎ ವಾಕ್ ವಾಕ್ ಅಂದರೆ ಯೆಸ್ ವಿ ಲರ್ನ್ಟ್ ಇನ್ ದ ಲಾಸ್ಟ್ ಕ್ಲಾಸ್ ವಾಟ್ ಈಸ್ ಮೀನ್ ಬೈ ವಾಕ್ ದ ಫ್ಯಾಟ್ ಕಿಂಗ್ ವೆಂಟ್ ಫಾರ್ ಅ ವಾಕ್ ವಿತ್ ಹಿಸ್ ಡಾಗ್ ಬೋತ್ ವೆಂಟ್ ಫಾರ್ ಅ ವಾಕ್ ಸಡನ್ಲಿ ವಾಟ್ ಹ್ಯಾಪೆಂಡ್ ಯು ನೋ ದ ಡಾಗ್ ಸಾ ಅ ಕ್ಯಾಟ್ ಆ್ಯಂಡ್ ರ್ಯಾನ್ ಆಫ್ಟರ್ ದಟ್ ಅದರ ಹಿಂದೆ ಓಡ್ತಾ ಇದೆ ಅದು ದ ಕಿಂಗ್ ರ್ಯಾನ್ ಆಫ್ಟರ್ ದ ಡಾಗ್ ಹೀಗೆ ಓಡ್ತಾ ಓಡ್ತಾ ಕಿಂಗ್ ರ್ಯಾನ್ ಆ್ಯಂಡ್ ರ್ಯಾನ್ ಫಾರ್ ಮೆನಿ ಡೇಸ್ ಆಫ್ಟರ್ ದಟ್ ವಾಟ್ ಹ್ಯಾಪೆಂಡ್ ಯು ನೋ ನೌ ದ ಫ್ಯಾಟ್ ಕಿಂಗ್ ವಾಸ್ ಥಿನ್ ಹಿ ವಾಸ್ ವೆರಿ ಫ್ಯಾಟ್ ಆಫ್ಟರ್ ರನ್ನಿಂಗ್ 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 ಹಿ ಬಿಕೇಮ್ ಥಿನ್ ಎಸ್ ದಿಸ್ ಈಸ್ ದ ಕಾರ್ಡ್ ಯು ಹ್ಯಾವ್ ಇನ್ ಯುವರ್ ಕ್ಲಾಸ್ ಯು ಹ್ಯಾವ್ ಟು ರೀಡ್ ದಿಸ್ ಕಾರ್ಡ್ ಬೈ ಸೀಯಿಂಗ್ ದ ಪಿಕ್ಚರ್ಸ್ ಡಿಡ್ ಯು ಆಲ್ ಎಂಜಾಯ್ ದಿಸ್ ಥ್ಯಾಂಕ್ ಯು ಚಿಲ್ಡ್ರನ್ ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಆಲ್ ದ ಆ್ಯಕ್ಟಿವಿಟೀಸ್ ಐ ಆಮ್ ಯುವರ್ ಟೀಚರ್ ಲಕ್ಷ್ಮೀ ಕೆ ಶಾಸ್ತ್ರಿ ಅಸಿಸ್ಟೆಂಟ್ ಮಿಸ್ಟ್ರೆಸ್ ಜಿ ಎಚ್ ಪಿ ಎಸ್ ಚಂದ್ರಪ್ಪ ಸರ್ಕಲ್ ಬ್ಯಾಂಗ್ಳೂರ್ ಅರ್ಬನ್ ಡಿಸ್ಟ್ರಿಕ್ಟ್ ಚಿಲ್ಡ್ರನ್ ಲೆಟ್ಸ್ ಆಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್